ದೀಕ್ಷಾ ಇನ್ಸ್ಟಿಟ್ಯೂಷನ್ಸ್ ಆಕ್ಚುಲಿ ಪ್ರೊಫೆಷನಲ್ ಆಗಿ ಅವರು ಅಷ್ಟೇ ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ ಬ್ಯಾಂಗ್ಳೂರ್ ಬೇಸ್ ಮತ್ತೆ ಇಡೀ ಕರ್ನಾಟಕನಲ್ಲಿ ಅವ್ರು ಹೋಲ್ಡ್ ಇಟ್ಟಿದ್ದಾರೆ ಅಂತಂದ್ರೆ ಅವ್ರ ವಿಡಿಯೋಸ್ ಪ್ರೊಫೆಷನಲ್ ಆಗಿರ್ಬೇಕು. ಬಟ್ ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಮತ್ತೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋ ಯಾಕೆ ಮಾಡ್ತಿರೋದು ಅಂತಂದ್ರೆ ಗೆಟ್ ಸೆಟ್ ಗೋ ಆಪ್ ಬಗ್ಗೆ ತುಂಬಾ ಡಿಸ್ಕಷನ್ ನಡೀತಾ ಇದೆ. ಹೆಂಗಿದೆ ಅಂತ ಸುಮಾರು ಜನ ನೀವು ಟ್ರೈ ಮಾಡ್ತಿರ್ತೀರಾ, ಇಷ್ಟ ಆಗಿರುತ್ತೆ ಸುಮಾರು ಜನಕ್ಕೆ ಇಷ್ಟ ಆಗಿಲ್ದೇನು ಇರುತ್ತೆ. ಸೊ ಒಂದು ಸಣ್ಣ ರಿವ್ಯೂ, ಆಬ್ವಿಯಸ್ಲಿ ನನಗೆ ಆಪ್ಗೆ ಆಕ್ಸೆಸ್ ಇಲ್ಲ, ಬಟ್ ನಾನು ಯೂಟ್ಯೂಬ್ ಅಲ್ಲಿ ಅವರ ಲೈವ್ ಸ್ಟ್ರೀಮ್ಸ್ ಮತ್ತೆ ಅಂದ್ರೆ ಅವ್ರು ಹಾಕಿರೋ ವಿಡಿಯೋಸ್ ಆಲ್ಮೋಸ್ಟ್ 1.5 hour, 2 hours ವಿಡಿಯೋ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಬಿಟ್ಟು ಒಂದೇ ರಿವ್ಯೂ ಮಾಡಿದೀನಿ. ಪ್ಲಸ್ ನನಗೆ ಅರ್ಥ ಆಗುತ್ತೆ ಗೆಟ್ ಸೆಟ್ ಗೋ ಆಪ್ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ, ಬಿಕಾಸ್ ಅದು ಮಾಡಿರೋರು ದೀಕ್ಷಾ ಏಸ್ ಲಿಮಿಟೆಡ್, ಏಸ್ ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಸೊ ಅವ್ರದ್ದು ದೀಕ್ಷಾ ಇನ್ಸ್ಟಿಟ್ಯೂಷನ್ಸ್ ಅಂತ, ಅವರು ಬ್ಯಾಂಗ್ಳೂರಲ್ಲಿ ಬೇಸ್ಡ್, ಅವ್ರದ್ದು ಮೇನ್ ಸೆಂಟರ್ ಎಲ್ಲ ಇರೋದು. ಸೊ ಅವರು ಗವರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಟೀಮ್ ಅಪ್ ಮಾಡಿ ಕೊಲಾಬರೇಟ್ ಮಾಡಿ ಈ ಆಪ್ನ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು PPTs ಥ್ರೂ ನಿಮ್ಗೆ ಹೇಳ್ಕೊಡ್ತಾರೆ, ಹಾಗೆ ಎಷ್ಟೊಂದು ಟೆಸ್ಟ್ ಎಲ್ಲ ಇರುತ್ತೆ. ಸೊ ಟೋಟಲ್ ನಿಮ್ಗೆ ಒಳ್ಳೆ CET ಪ್ಯಾಕೇಜ್ ತರ ಅದು. ಸೊ ನಾವಿಲ್ಲಿ ಡಿಸ್ಅಡ್ವಾಂಟೇಜಸ್ ಮತ್ತೆ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಗೆಟ್ ಸೆಟ್ ಗೋ ನಲ್ಲಿ ಹಾಕಿರೋ ವಿಡಿಯೋಸ್ ಮತ್ತೆ ಯೂಟ್ಯೂಬ್ ಅಲ್ಲಿ ಅವ್ರದ್ದು ಏನೇನು ವಿಡಿಯೋಸ್ ಹಾಕಿದ್ದಾರೆ, 2 hours ದ ಪ್ರಾಬ್ಲಮ್ ಸಾಲ್ವಿಂಗ್ ಚಾಪ್ಟರ್ ವೈಸ್ ಮಾಡಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಒಂದ್ ಸ್ವಲ್ಪ ನಾನು ನೋಡಿದೆ, 3 ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ನೋಡಿದೆ. ಗೊತ್ತಿಲ್ಲ ಎಷ್ಟು ಜನ ಟೀಚರ್ಸ್ ಮಾಡಿದಾರೆ ಅಂತ, ನಾನು ಒಂದೊಂದು ವಿಡಿಯೋ ಅಷ್ಟೇ ಸ್ವಲ್ಪ ಸ್ವಲ್ಪ ನೋಡಿರೋದು. ಸೊ ಅದ್ರ ಮೇಲೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಈ ಆಪ್ ಬಗ್ಗೆ ಅಂತ ತಿಳ್ಕೊಳ್ಳೋಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ ಸೋ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಲಿ. ಸೊ ಶುರು ಮಾಡೋಣ. ಫಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡೋಣ. ಡಿಸ್ಅಡ್ವಾಂಟೇಜಸ್ ಏನಂತಂದ್ರೆ, ಇವಾಗ ಬರೀ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಒಂದು ಟೀಚರ್ ಅವ್ರು ಹೇಳ್ಕೊಡ್ತಾ ಇರೋರ್ಗೆ ಒಂಥರ ಎನರ್ಜಿ ಇಲ್ಲ, ಅಂದ್ರೆ ಒಂಥರ ಮೊನೋಟನಸ್ ಆಗಿ ಒಂದೇ ಸಮ ಏನೋ ಹೇಳ್ತಾ ಇರೋದು, ಆ ತರನೇ ಅನ್ನಿಸ್ತು ನನಗೆ. ಅಂದ್ರೆ ಒಂಥರ ಎಂಥೂಸಿಯಾಸಮ್ ಇಲ್ಲ ಟೀಚಿಂಗ್ ಗೆ, ಅಂದ್ರೆ ಹಾಗೆ ಅಂದ್ರೆ ಎನರ್ಜೆಟಿಕ್ ಆಗಿ ನಡೀ ನೆಕ್ಸ್ಟ್ ಸಾಲ್ವ್ ಮಾಡೋ ಇದು ಹಿಂಗೆ ಆ ತರ ಈ ತರ ಹೊಸ ಬೇರೆ ಬೇರೆ ಮೆಥಡ್ಸ್ ಅಂತ ಡೈನಾಮಿಕ್ ನೇಚರ್ ಇಲ್ಲ ಟೀಚರ್ಸ್ ಗೆ. ಈವನ್ ಮ್ಯಾಥ್ಸ್ ಅಲ್ಲೂ ಅದೇನೆ, ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಫಸ್ಟ್ ಮಾತಾಡ್ತಾ ಇದೀನಿ. ಹಾಗೆ ಏನೋ ಬ್ಯಾಕ್ ಗ್ರೌಂಡ್ ಎಕ್ಸ್ಪ್ಲನೇಷನ್ಸ್ ಅವರು ಕೊಡಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಚೂರ್ ಅದ್ರ ಬಗ್ಗೆ ಥಿಯರಿ, ಬರೀ ಏನಿದೆ ಫಾರ್ಮುಲಾ ಅಷ್ಟೇನೆ. ಅಂದ್ರೆ ಅಟ್ ಲೀಸ್ಟ್ 2 hours ಟೀಚ್ ಮಾಡ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಏನಾದ್ರು ಸುತ್ತ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಇದು ಹೆಂಗ್ ಬಂತು, ಅಕಸ್ಮಾತ್ ಫಾರ್ಮುಲಾ ಬಂದ್ರೆ ಅದ್ರ ವೇರಿಯೇಷನ್ ಯಾವ್ದಾದ್ರು ಬೇರೆ ಇದೆಯಾ, ಅದರಿಂದ ಇನ್ನೇನಾದ್ರು ಬೇರೆ ಬೇರೆ ತರ ಪ್ರಾಬ್ಲಮ್ ಸಾಲ್ವ್ ಬರುತ್ತೆ CET ನಲ್ಲಿ, ಅದನ್ನ ಸಾಲ್ವ್ ಮಾಡ್ಬೋದಾ, ಆ ತರ ಎಕ್ಸ್ಟ್ರಾ ಏನೂ ಇಲ್ಲ. ಅದೆಲ್ಲ ನಿಮ್ಗೆ ಗೆಟ್ ಸೆಟ್ ಗೋ ಆಪ್ ಅಂದ್ರೆ ಮತ್ತೆ ಅವ್ರು ಹೇಳ್ಕೊಟ್ಟಿರೋ ಇದ್ರಲ್ಲಿ ನಿಮ್ಗೆ ಸಿಗೋದಿಲ್ಲ, ಅದು ನಾನು ಅಬ್ಸರ್ವ್ ಮಾಡಿದೆ. ಹಾಗೆ ಏನು ಮೋಟಿವೇಶನಲ್ ಪುಷ್ ಇಲ್ಲ, ಇನ್ಸ್ಪಿರೇಷನ್ ಅಥವಾ ಎಂಥೂಸಿಯಾಸಮ್ ಇಂದ ಅವ್ರು ಹೇಳ್ಕೊಡ್ತಿಲ್ಲ ನನ್ನ ಪ್ರಕಾರ, ನಾನು ನೋಡಿದ್ದು ತಕ್ಕಂಗೆ. ಬರೀ ಓಕೆ PPT ನಲ್ಲಿ ಎಷ್ಟಿದೆ ಅದನ್ನ ಅವ್ರು ಹೇಳ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಗ್ಗೆ ಆಯ್ತು. ಮ್ಯಾಥ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಹಾಗೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂಥರ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ. ದೀಕ್ಷಾ ಇನ್ಸ್ಟಿಟ್ಯೂಷನ್ಸ್ ಆಕ್ಚುಲಿ ಪ್ರೊಫೆಷನಲ್ ಆಗಿ ಅವರು ಅಷ್ಟೇ ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ ಬ್ಯಾಂಗ್ಳೂರ್ ಬೇಸ್ ಮತ್ತೆ ಇಡೀ ಕರ್ನಾಟಕನಲ್ಲಿ ಅವ್ರು ಹೋಲ್ಡ್ ಇಟ್ಟಿದ್ದಾರೆ ಅಂತಂದ್ರೆ ಅವ್ರ ವಿಡಿಯೋಸ್ ಪ್ರೊಫೆಷನಲ್ ಆಗಿರ್ಬೇಕು. ಬಟ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ಐ ತಿಂಕ್ ಫ್ಯಾನ್ ಹಾಕೊಂಡೆಲ್ಲ ಮಾಡ್ತಾರೆ, ತುಂಬಾ ಜಾಸ್ತಿನೇ ಎಕ್ಸ್ಟ್ರಾ ಇದೆ, ಅಂದ್ರೆ ಇರಬಾರದಷ್ಟು ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ವಿಡಿಯೋಸ್ ಮಾಡ್ತೀನಿ ಅಂದ್ರೆ ಫ್ಯಾನ್ ಫುಲ್ ಲೋ ಸ್ಪೀಡ್ ಹಾಕಿರ್ತೀನಿ, ತುಂಬಾ ಟೆಂಪರೇಚರ್ ಸುತ್ತ ಜಾಸ್ತಿ ಇದ್ರೆ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ರೆಡ್ಯೂಸ್ ಮಾಡೋದಕ್ಕೆ. ಸೊ ಅದೊಂದು ಅಬ್ಸರ್ವ್ ಮಾಡಿದೆ. ಮ್ಯಾಥ್ಸ್ ಟೀಚರ್ ಯಾರು ಹೇಳ್ಕೊಡ್ತಾರೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಜೊತೆ ಕೊಲಾಬರೇಟ್ ಮಾಡಿ ಇಷ್ಟು ಅಂದ್ರೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅವರು ಅಕಸ್ ಇಲ್ಲ ಕನ್ನಡನಲ್ಲಿ ಹೇಳ್ಕೊಡ್ಬೇಕು ಅಥವಾ ಹಿಂದಿನಲ್ಲಿ ಹೇಳ್ಕೊಡ್ಬೇಕು, ಇಂಗ್ಲಿಷ್ ಅಲ್ಲಿ ಹೇಳ್ಕೊಟ್ರೆ ಇಂಗ್ಲಿಷ್ ಚೆನ್ನಾಗಿರ್ಬೇಕು, ಬಟ್ ಮ್ಯಾಥ್ಸ್ ಟೀಚರ್ ಇಂಗ್ಲಿಷ್ ಚೆನ್ನಾಗಿರೋ ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇದಾರೆ. ಸೊ ಅದೊಂದು ಅಬ್ಸರ್ವ್ ಮಾಡಿದೆ. ಸೇಮ್ ಅದೇ ಮೊನೋಟನಸ್ ಮತ್ತೆ ಎಂಥೂಸಿಯಾಸ್ಟಿಕ್ ಇಲ್ಲ, ಹಾಗೆ ಅಬ್ಸರ್ವ್ ಮಾಡಿದೆ. ಶಾರ್ಟ್ ಕಟ್ಸ್ ಮತ್ತೆ ಈಸಿ ಟ್ರಿಕ್ಸ್ ಎಲ್ಲ ಏನು ಹೇಳ್ಕೊಟ್ಟಿಲ್ಲ, ಅಂದ್ರೆ ಬರೀ ಫುಲ್ ನಾರ್ಮಲ್ ಮೆಥಡ್, ಒಂದು ಡಿಟರ್ಮಿನೆಂಟ್ ಪ್ರಾಬ್ಲಮ್ ಮಾಡಕ್ಕೆ 4 minutes ತಗೊಂಡ್ ಮಾಡ್ತಾ ಇದಾರೆ. ನಾನು ಅಬ್ಸರ್ವ್ ಮಾಡಿದೆ ಫುಲ್ ಡಿಟರ್ಮಿನೆಂಟ್ ರೋ ಕಾಲಮ್ ಆಪರೇಷನ್ ಮಾಡೋದು, ಡಿಟರ್ಮಿನೆಂಟ್ ತೆಗೆಯೋದು, ಎಕ್ಸ್ ಇದ್ರೆ ಎಕ್ಸ್ನೇ ಇಡೋದು, ಆ ತರ ನಾನೇನ್ ಹೇಳ್ಕೊಟ್ಟಿದ್ದೀನಿ ಎಕ್ಸ್ ಗೆ 0 ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಎಲ್ಲ ಸಿಂಪ್ಲಿಫೈ ಆಗ್ಬಿಟ್ಟು ವಿದಿನ್ 20-25 seconds ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆತರ ಎಷ್ಟೊಂದು ನಾನು ಹೇಳ್ಕೊಟ್ಟಿದ್ದೀನಿ ಬೆಸ್ಟ್ ಆಫ್ CET ಸೀರೀಸ್ ಅಲ್ಲಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಇಲ್ಲಿ ಗೆಟ್ ಸೆಟ್ ಗೋ ಆಪ್ ಅಲ್ಲಿ ಅವ್ರು ನಾನು ಸ್ಪೆಷಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ತೆಗೆದು ನೋಡಿದೆ, ನನಗೆ ಹೇಳ್ಬೇಕಂತಂದ್ರೆ ನನಗೆ ಇಷ್ಟ ಆಗಲಿಲ್ಲ ಅವ್ರ ಟೀಚಿಂಗ್ ತುಂಬಾ. ಅಂದ್ರೆ PPT ನಲ್ಲಿ ಏನ್ ಸೊಲ್ಯೂಷನ್ ಇದೆ ಅದನ್ನ ಕಂಟಿನ್ಯೂಸ್ ಆಗಿ ಬರಿತಾ ಇದಾರೆ ಸೊ ಕಂಪ್ಲೀಟ್ ಆಗಿ ಅದೇ ಇರೋದು. ಸೊ ಅಷ್ಟು ಅಂದ್ರೆ ಅನ್ನೆಸೆಸರಿ ಲಾಂಗ್ ಮೆಥಡ್ಸ್ ಯೂಸ್ ಮಾಡ್ತಾ ಇದಾರೆ. ಸೊ ಅದೊಂದು ನನಗೆ ಅಷ್ಟು ಹಿಡಿಸ್ಲಿಲ್ಲ. ಇದು ಮ್ಯಾಥ್ಸ್ ಬಗ್ಗೆ ಆಯ್ತು.
ಸೊ ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಅನ್ನಿಸ್ತು ನನಗೆ ಗೆಟ್ ಸೆಟ್ ಗೋ ಆ್ಯಪ್ ಬಗ್ಗೆ. ಪ್ಲಸ್ ನನಗೆ ಒಂಥರ ಅರ್ಥ ಆಗುತ್ತೆ, ಯಾಕೆಂದರೆ ಬಿಕಾಸ್ ನಾನು ದೀಕ್ಷಾ ಸ್ಟೂಡೆಂಟ್ ಆಗಿದೆ, ನಾನು ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ದೀಕ್ಷಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಮಾಡಿದ್ದು. ಸೊ ಅಡ್ವಾಂಟೇಜಸ್ ಏನಾಗಿದ್ರೆ, ನಂಬರ್ ಒನ್ ಅಡ್ವಾಂಟೇಜ್ ಅಂದ್ರೆ ದೀಕ್ಷಾ ಆ ಟ್ಯಾಗ್ ಇದೆ ಅಲ್ಲ, ಅದೇ ಒಂದು ದೊಡ್ಡ ಅಡ್ವಾಂಟೇಜ್. ಬಿಕಾಸ್ ಅವ್ರು ಅಷ್ಟು ಇಟ್ಟಿದ್ದಾರೆ ಅಂತಂದ್ಮೇಲೆ ಸ್ವಲ್ಪ ನಾನು ಕ್ವಾಲಿಟಿಗೆ ಫೋಕಸ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ವಿ. ಓಕೆ, ಅಂದ್ರೆ ಕ್ವೆಶನ್ಸ್ ಕಲೆಕ್ಷನ್ ಚೆನ್ನಾಗಿದೆ, ಅಟ್ಲೀಸ್ಟ್ ಅವ್ರು ಹೇಳ್ಕೊಡೋದು ಹೆಂಗಾರು ಇರಲಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದ್ರು ಇರಲಿ, ಬಟ್ ಕ್ವೆಶನ್ ಕಲೆಕ್ಷನ್ ಇದೆಯಲ್ಲ ಅದು ಚೆನ್ನಾಗಿಟ್ಟಿರ್ತಾರೆ ದೀಕ್ಷಾ ಅವ್ರದ್ದು. ಅದಕ್ಕೆ ಡೌಟ್ ಇಲ್ಲ ಅಂದ್ರೆ ಚೆನ್ನಾಗಿಟ್ಟಿರ್ತಾರೆ, ಅದು ನಾವು ಅಬ್ಸರ್ವ್ ಮಾಡಿದ್ವಿ. ಇನ್ನೊಂದೇನಂತಂದ್ರೆ ನಾವು ದೀಕ್ಷಾನಲ್ಲಿ ಇರ್ಬೇಕಾದ್ರೆ 2016-18 ಬ್ಯಾಚ್, ನಾವು 16 ಎಂಟರ್ ಆಗಿದ್ದು 18 ಪಾಸ್ ಔಟ್ ದೀಕ್ಷಾಯಿಂದ. ಸೊ ಪಿ ಪಿ ಟಿಸ್ ಅವ್ರು ಮಾಡಿದ್ದು ತುಂಬಾ ಎರರ್ಸ್ ಇರ್ತಾ ಇತ್ತು, ತುಂಬಾ ಮಿಸ್ಟೇಕ್ಸ್ ಇರ್ತಾ ಇತ್ತು, ಸೊಲ್ಯೂಷನ್ಸ್ ಮಿಸ್ಟೇಕ್ ಇರ್ತಾ ಇತ್ತು, ಎಷ್ಟೊಂದು ಇರ್ತಾ ಇತ್ತು. ಬಟ್ ಸದ್ಯಕ್ಕೆ ಇಲ್ಲಿ ಇವರು ಯೂಸ್ ಮಾಡುವಂತ ಪಿ ಪಿ ಟಿಸ್ ನೋಡಿದ್ರೆ ಐ ತಿಂಕ್ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿದ್ದಾರೆ. ಇದೆಲ್ಲ ಸಿಇಟಿ ಪಿ ಪಿ ಟಿಸ್, ನಾನು ಅದನ್ನ ನೋಡಿರಲಿಲ್ಲ ಬಿಕಾಸ್ ನಾವು ಬೇರೆ ಸೆಕ್ಷನ್ ಅಲ್ಲಿ ಇದ್ವಿ, ನಾವು ಜೆ ಅಡ್ವಾನ್ಸ್ ಸೆಕ್ಷನ್ ಅಲ್ಲಿ ಇರೋದ್ರಿಂದ ಈ ಪಿ ಪಿ ಟಿಸ್ ನಾನು ನೋಡಿರಲಿಲ್ಲ. ಬಟ್ ಮಿಸ್ಟೇಕ್ಸ್ ಅಂತೂ ಇರ್ತಾ ಇತ್ತು ಅವ್ರು ಕೊಡೋ ಮೆಟೀರಿಯಲ್ ಮತ್ತೆ ಪಿ ಪಿ ಟಿನಲ್ಲಿ, ಬಟ್ ಇಲ್ಲಿ ಎರರ್ಸ್ ಕಮ್ಮಿ ಮಾಡಿದ್ದಾರೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಚಾಪ್ಟರ್ ವೈಸ್ ಮಾಡಿಟ್ಟಿದ್ದಾರೆ, ಚಾಪ್ಟರ್ ವೈಸ್ ವೀಡಿಯೋ ಕೊಡ್ತದೆ ಅಂತಂದ್ರೆ ನಿಮ್ಗೆ ಅಕಸ್ಮಾತ್ ಅದೇ ಇಷ್ಟ ಅಂತಂದ್ರೆ ನೀವು ಅಲ್ಲಿ ಹೋಗಿ ಫಾಲೋ ಮಾಡಬಹುದು. ಪರ್ಸನಲಿ ನಾನು ಚಾಪ್ಟರ್ ವೈಸ್ ಮಾಡೋದಕ್ಕೆ ಇಷ್ಟಪಡಲ್ಲ, ನಾನು ಒಂಥರ ಮಿಕ್ಸ್ಡ್ ವೆರೈಟಿ ಇರಬೇಕು ನನಗೆ. ಆ ತರ ಇದ್ರೆ ನಾನು ಸಾಲ್ವ್ ಮಾಡ್ಬಿಟ್ಟು ಅಂದ್ರೆ ಡಿಫ್ರೆಂಟ್ ವೆರೈಟಿ ತಕ್ಷಣ ಅಂದ್ರೆ ಮೈಂಡ್ ಚೇಂಜ್ ಮಾಡಬೇಕು. ಅದೇ ಚಾಪ್ಟರ್ ಇದ್ರೆ ಒಂಥರ ಫ್ಲೋ ನಲ್ಲಿ ಇರ್ತೀವಿ, ಅದೇ ಚಾಪ್ಟರ್ ಫಾರ್ಮುಲಾ ಅದೇ ಇದು, ಬೇರೆ ಬೇರೆ ಇದ್ರೆ ಅವಾಗ ತಕ್ಷಣ ಬ್ರೈನ್ ಸ್ವಿಚ್ ಆಗ್ಬೇಕು, ಇದು ನೆಕ್ಸ್ಟ್ ಅದು ನೆಕ್ಸ್ಟ್ ಇದು ಆತರ. ಸೊ ನಾನು ಅದನ್ನ ಫೋಕಸ್ ಮಾಡ್ಬಿಟ್ಟು ನಾನು ಆ ತರ ರೀಸನ್ ಅದು ನಾನು ಚಾಪ್ಟರ್ ವೈಸ್ ಮಾಡ್ತಾ ಇರೋದು. ಮಾಡೋಕೇನು ತೊಂದರೆ ಇಲ್ಲ. ಬಟ್ ನೆಕ್ಸ್ಟ್ ಏನಂತಂದ್ರೆ ಆಬ್ವಿಯಸ್ಲಿ ಗೆಟ್ಸ್ ಅಗೋ ಆ್ಯಪ್ ಫ್ರೀ ಇದೆ, ಮತ್ತೆ ನಿಮ್ಗೆ ಒಂದು ಸ್ಟ್ರೆಸ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್, ನೀವು ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಸ್ವಲ್ಪ ಎರರ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಪಿ ಪಿ ಟಿ ಅಲ್ಲಿ, ಬಟ್ ಏನು ತೊಂದರೆ ಇಲ್ಲ, ಇಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇಷ್ಟು ನನ್ನ ಗೆಟ್ಸ್ ಅಗೋ ಆ್ಯಪ್ ಬಗ್ಗೆ ರಿವ್ಯೂ. ನಿಮಗೆ ಇಷ್ಟ ಆಗಿದ್ರೆ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಾಂತಂದ್ರೆ ಆನ್ಲೈನ್ ಅಲ್ಲಿ ಬೇಕಾದಷ್ಟು ಇದೆ, ನನ್ನ ಚಾನಲ್ ಅಲ್ಲಿ 49 ಎಪಿಸೋಡ್ಸ್ ಇದೆ, ಇನ್ನೂ ಬೇಕಾದಷ್ಟು ಬರುತ್ತೆ. ಹಾಗೆ ಟ್ರಿಕ್ಸ್ 10 ಎಪಿಸೋಡ್ಸ್ ಮಾಡಿಟ್ಟಿದ್ದೀನಿ, ಬೇಕಾದಷ್ಟು ಆಲ್ಮೋಸ್ಟ್ 20-21 ಗೈಡ್ಲೈನ್ಸ್ ಮತ್ತೆ ಹೆಂಗೆ ಪ್ರಿಪೇರ್ ಆಗಬೇಕು, ಪ್ರಿಪರೇಷನ್ ಸ್ಟ್ರಾಟಜೀಸ್, ಟೈಮ್ ಟೇಬಲ್ ಹೆಂಗ್ ಮಾಡೋದು, ಎಲ್ಲ ವಿಡಿಯೋಸ್ ನಾನು ಮಾಡಿಟ್ಟಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ, ಅದರದ್ದೆಲ್ಲ ಪ್ಲೇಲಿಸ್ಟ್ ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೀನಿ. ಹಾಗೆ ಮಾಕ್ ಟೆಸ್ಟ್ ನೀವು ಇನ್ನು ತಗೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿದಂತದ್ದೇ ಮಾಡಿಸಿ, June 3rd ಲಾಸ್ಟ್ ಡೇಟ್ 11:59 PM. ಹಾಗೆ ಫಾರ್ಮುಲಾ ಬುಕ್ ನಂದು ಇನ್ನು ತಗೊಂಡಿಲ್ಲ ಅಂತಂದ್ರೆ ನೀವು ತಗೋದು, ಲಿಂಕ್ ಅದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇದು ನನ್ನ ಗೆಟ್ಸ್ ಅಗೋ ಆ್ಯಪ್ ರಿವ್ಯೂ, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್, ಗುಡ್ ಬೈ.